ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಕಂಡುಬಂದಿದೆ. ಗೃಹ ಬಳಕೆಗೆ 6,000 ಲೀಟರ್ ನೀರಿಗೆ 12 ರೂಪಾಯಿ ಏರಿಕೆಯನ್ನ ಕಾಣಲಾಗ್ತಾ ಇದೆ. 6 ರೂಪಾಯಿನಿಂದ ಏಕಾಏಕಿ 12 ರೂಪಾಯಿಗೆ ಇದು ಏರಿಕೆಯಾಗಿದೆ. 600 ಲೀಟರ್ನಿಂದ 20,000 ಲೀಟರ್ಗೆ 25 ರೂಪಾಯಿ ಏರಿಕೆಯನ್ನ ಕಂಡಿದೆ. 9 ರೂಪಾಯಿನಿಂದ 25 ರೂಪಾಯಿಗೆ ಏಕಾಏಕಿ ಏರಿಕೆಯನ್ನ ಮಾಡಲಾಗಿದೆ. ಇನ್ನು 20,000 ಲೀಟರ್ನಿಂದ 40,000 ಲೀಟರ್ಗೆ 35 ರೂಪಾಯಿ ಆಗಿದೆ. ಈ ಹಿಂದೆ ಇದು 15 ರೂಪಾಯಿ ಇತ್ತು, ಈಗ 35 ರೂಪಾಯಿಗೆ ಏರಿಕೆಯಾಗಿದೆ. 40,000 ಲೀಟರ್ನಿಂದ 60,000 ಲೀಟರ್ಗೆ 50 ರೂಪಾಯಿಯಷ್ಟು ಏರಿಸಲಾಗಿದೆ. 30 ರೂಪಾಯಿನಿಂದ ಇದು 54 ರೂಪಾಯಿಗೆ ಏರಿಕೆಯನ್ನ ಕಂಡಿದೆ. ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನೀರಿನ ದರವನ್ನ ಏರಿಕೆಯನ್ನ ಮಾಡಲಾಗಿದೆ. ನೀರಿನ ದರದಲ್ಲಿ ದುಪ್ಪಟ್ಟು ಏರಿಕೆಯನ್ನ ಬೆಂಗಳೂರಿನಲ್ಲಿ ಕಾಣಬಹುದಾಗಿದೆ. ಬೆಂಗಳೂರಿನ ನೀರಿನ ದರ ಏಕಾಏಕಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಿದೆ ಅಂತ ಹೇಳಬಹುದು. ಗೃಹ ಬಳಕೆಗೆ 6,000 ಲೀಟರ್ ನೀರಿಗೆ 12 ರೂಪಾಯಿ ಏರಿಕೆ ಮಾಡಲಾಗಿದೆ. 6 ರೂಪಾಯಿ ಇದ್ದಿದ್ದು ಈಗ 12 ರೂಪಾಯಿ ಆಗಿದೆ. ಇದೇ ರೀತಿಯಾಗಿ ಇದು ಮುಂದುವರ್ಕೊಂಡು ಹೋಗಿದೆ ಅಂತ ಹೇಳಬಹುದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಮಮತಾ ಅವರಿಂದ. ಮಮತಾ, ಇನ್ನೇನು ನೀರಿನ ಬೆಲೆ ಏರಿಕೆ ಆಗುತ್ತೆ ಅನ್ನೋದು ಖಂಡಿತ ಗೊತ್ತಿತ್ತು, ಆದರೆ ದುಪ್ಪಟ್ಟು ಪ್ರಮಾಣದಲ್ಲಿ ನೀರಿನ ಬೆಲೆ ಏರಿಕೆಯಾಗಿದೆ, ಯಾವ ರೀತಿ ಸಾರ್ವಜನಿಕರಿಗೆ ಇದು ಶಾಕ್ ನೀಡಿದೆ? ಭಾವನಾ, ನಿಜಕ್ಕೂ ಇದೊಂಥರ ಶಾಕ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಕಳೆದ 9 ವರ್ಷದಿಂದ ಜಲಮಂಡಳಿ ನೀರಿನ ಬಿಲ್ ಅನ್ನ ಜಾಸ್ತಿ ಮಾಡ್ಲಿಲ್ಲ ಅಂತ ಅನ್ನುವಂತ ಒಂದ್ ನೆಪ ಹೇಳಿ ಇವತ್ತು ಏನು ನೀರಿನ ದರವನ್ನ ಜಾಸ್ತಿ ಮಾಡ್ತಾ ಇದೆ. ಇವತ್ತು ಸಭೆ ಜಲಮಂಡಳಿ ಅಧಿಕಾರಿಗಳು ಸೇರಿ ಒಂದ್ ಸಭೆಯನ್ನ ಮಾಡ್ತಾ ಇದಾರೆ. ಈ ಸಭೆಯಲ್ಲಿ ಬಿಬಿಎಂಪಿ ಕಮಿಷನರು, ಬಿಡಿಎ ಕಮಿಷನರು, ಆಮೇಲೆ ಅರ್ಬನ್ ಡೆವಲಪ್ಮೆಂಟ್ ಕಮಿಷನರ್ ಇರ್ಬೋದು, ಬಿಎಂಆರ್ಡಿಎ, ಹಾಗೆ ಜೊತೆಗೆ ಬಿಡಬ್ಲ್ಯೂಎಸ್ಎಸ್ಬಿ ಚೇರ್ಮನ್ ಆದಂತಹ ರವಿಶಂಕರ್ ಕೂಡ ಇದ್ದಾರೆ. ಈ ಒಂದು ಸಭೆಯನ್ನ ನಡೆಸಿದೆ. ಈಗಾಗಲೇ ಈ ಸಭೆಯಲ್ಲಿ ಒಂದು ಅಂತಿಮ ತೀರ್ಮಾನವನ್ನ ಕೂಡ ಮಾಡಲಾಗಿದೆ. ಏನು ಗೃಹ ಬಳಕೆಯ ಏನು ನೀರಿನ ಬಿಲ್ ಅನ್ನ 8,000 ನೀರಿನ ಲೀಟರ್ ಅಂದ್ರೆ ಪರ್ 1,000 ಕಿಲೋ ಲೀಟರ್ ಏನು ನೀರಿನ ಬಿಲ್ ಅನ್ನ 8 ರೂಪಾಯಿ ಇದ್ದಂತಹ ಬಿಲ್ ಅನ್ನ ಈಗ 12 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಅಂದ್ರೆ ದುಪ್ಪಟ್ಟು ಮಾಡಲಾಗಿದೆ. ಹಾಗೇನೆ 8,000 25,000 ನೀರಿನ ಏನು ಕಿಲೋ ಲೀಟರ್ ನೀರಿನ ಬಿಲ್ ಅನ್ನ 6,000 20,000 ಲೀಟರ್ ವರೆಗೂ ಇಳಿಕೆ ಮಾಡಿ ನೀರಿನ ದರವನ್ನ 25 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು 25,000 50,000 ಏನು ಕಿಲೋ ಲೀಟರ್ ನೀರನ್ನ 20-40,000 ಇಳಿಕೆ ಮಾಡಿ 35 ರೂಪಾಯಿಗೆ ದರ ಏರಿಕೆ ಮಾಡಲಾಗಿದೆ. ಹಾಗೇನೆ ಅಂದ್ರೆ 60,000 ಕಿಲೋ ಲೀಟರ್ ನೀರಿನ ಬಿಲ್ ಅನ್ನ ಸುಮಾರು 50 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಹಾಗೇನೆ ಇನ್ನು ವಾಣಿಜ್ಯ ಬಳಕೆಯಲ್ಲಿರುವಂತದ್ದು 10,000 ಏನು 6,000 ಇಳಿಕೆ ಮಾಡಲಾಗಿದೆ. ಇದು ಮೊದ್ಲಿದ್ದಂತಹ ಕಿಲೋ ಲೀಟರ್ 6,000 ಇದ್ದಂತಹ ನೀರಿನ ದರ 36 ರೂಪಾಯಿ, ಆದ್ರೆ ಈಗ ಕಿಲೋ ಲೀಟರ್ ನೀರನ್ನ ಕಡಿಮೆ ಮಾಡಲಾಗಿದೆ, 10,000 6,000 ಮಾಡಲಾಗಿದೆ. ನೀರಿನ ದರವನ್ನ ಮಾತ್ರ 60 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಹಾಗೇನೆ 10,000 6,000 ಇಳಿಕೆ ಮಾಡಲಾಗಿದ್ದು 65 ರೂಪಾಯಿ ಏರಿಕೆ ಮಾಡಲಾಗಿದೆ. ಒಟ್ಟಿನಲ್ಲಿ ಎಲ್ಲವನ್ನೂ ಕೂಡ ವಾಣಿಜ್ಯ ಬಳಕೆ ಇರ್ಬೋದು, ಕೈಗಾರಿಕೆಗಳಿರ್ಬೋದು, ಹೀಗೇನೆ ಎಲ್ಲವನ್ನ ಕೂಡ ಏರಿಕೆ ಮಾಡಲಾಗಿದೆ. ಇದು ಈ ಬಗ್ಗೆ ಅಧಿಕಾರಿಗಳು ಹೇಳ್ತಾ ಇರೋದು ಏನು ಅಂತಂದ್ರೆ ಏನು ಸುಮಾರು 2005 2014 ಅಂದ್ರೆ 9 ವರ್ಷ ಯಾವುದೇ ರೀತಿಯ ನೀರಿನ ಬಿಲ್ ಅನ್ನ ಜಾಸ್ತಿ ಮಾಡಲಿಲ್ಲ ಅನ್ನುವಂತಹ ಒಂದು ನೆಪವನ್ನ ಹೇಳಿ ಇವತ್ತು ಏಕಾಏಕಿ ದುಪ್ಪಟ್ಟು ದರವನ್ನ ಏರಿಕೆ ಮಾಡಲಾಗಿದೆ. ಇದು ಈ ಸಭೆಯಲ್ಲಿ ಇಷ್ಟೊಂದು ರೇಟ್ ಅನ್ನ ದರವನ್ನ ಏನು ಮಾಡಿ ಇದನ್ನ ಬಳಿಕ ಸರ್ಕಾರಕ್ಕೆ ಇದನ್ನ ಫೈನಲ್ ಅಂತಿಮವಾಗಿ ಇದನ್ನ ಫೈನಲ್ ಮಾಡೋದು ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ ಇದು ಫೈನಲ್ ರೇಟ್ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟಿನಲ್ಲಿ ಏನು ಜಲಮಂಡಳಿ 9 ವರ್ಷದಿಂದ ದರ ಏರಿಕೆಯನ್ನು ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಏಕಾಏಕಿ ದುಪ್ಪಟ್ಟು ದರ ಏರಿಕೆ ಮಾಡಿ ಜನರಿಗೆ ಶಾಕ್ ಅನ್ನ ನೀಡ್ತಾ ಇದೆ. ಈಗಾಗಲೇ ಜನರು ಏನು ದರ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಂತಹ ಜನ ಈಗ ಏನು ಮತ್ತಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಈಗಾಗಲೇ ಗಾಯದ ಮೇಲೆ ಬರೆ ಇಳದಂತಾಗಿದೆ ಭಾವನ. ಓಕೆ, ಧನ್ಯವಾದ ಮಮತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಜನತೆಯ ಮೇಲೆ ನೀರಿನ ಹೊರೆ ಅಂತಾನೆ ಹೇಳಬಹುದು. ದುಪ್ಪಟ್ಟು ಬೆಲೆ ಏರಿಕೆಯನ್ನ ಕಾಣ್ತಾ ಇದೆ. ಇದು ದೊಡ್ಡ ಶಾಕ್ ಆಗಿದೆ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ, ಕರೆಂಟ್ ಬಿಲ್ ಜಾಸ್ತಿ ಆಗಿದೆ. ಇದೆಲ್ಲದರ ಜೊತೆಗೆ ಈಗ ನೀರಿನ ದರ ಕೂಡ ಒಂದು ಹೊರೆಯಾಗಿ ಪರಿಣಮಿಸಿದೆ ಸಾರ್ವಜನಿಕರಿಗೆ.